ಎಲ್ಲೆಲ್ಲಿ ಇವಾಗ ಎಲ್ಲೆಲ್ಲಿ ಅನಾಹುತಗಳಾಗಿದೆಯೋ ಸರ್, ಅಲ್ಲೆಲ್ಲ ಪ್ರಾಬ್ಲಮ್ ಏನಂತಂದ್ರೆ ರಾಜಕಾಲುವೆ ಕಾಮಗಾರಿ ಅರ್ಧಂಬರ್ಧ ನಿಲ್ಲಿಸಿರ್ತಕ್ಕಂಥದ್ದು ನಡೀತಾ ಇರತಕ್ಕಂಥದ್ದೇ ಜಾಸ್ತಿ ಕಾಮಗಾರಿಗಳು. ರಾಜಕಾಲುವೆ ಸುಮಾರು 800 ಕಿಲೋಮೀಟರ್ ಇದೆ, ಅದರಲ್ಲಿ ಕೇವಲ 400-450 ಕಿಲೋಮೀಟರ್ ಮಾತ್ರ ಮಾಡಿದ್ದಾರೆ. ಇನ್ನು 400 ಇವಾಗ ನಾವು ತಗೊಳ್ತಾ ಇರೋದು. ಹೀಗಾಗಿ ಅಲ್ಲಿ ಕಾಮಗಾರಿನೇ ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಡದ ಕಾರಣದಿಂದ ಇವೆಲ್ಲ ಆಗಿದೆ. ಈ ವರ್ಷ ಅದಕ್ಕೆ ಪರಿಪೂರ್ಣವಾಗಿ ತಗೊಳ್ಳೋದಕ್ಕೆ ಒನ್ ಟೈಮ್ ತಗೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಹೌದು 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 ನನಗೂ ಕೂಡ ಇದು ಬಂದಿದೆ. ಮೊದಲನೇದಾಗಿ ಯಾರ್ಯಾರ ಮನೆಗೆ ನೀರು ನುಗ್ಗಿದೆ ಅವರೆಲ್ಲರಿಗೂ 25,000 ರೂಪಾಯಿ ಪರಿಹಾರ ಕೊಡುವಂಥದ್ದು, ಮತ್ತು ಆ ವಾರ್ಡಿನ ಮುಖ್ಯಸ್ಥರಿಗೆ ಹೇಳಿ BBMP ಅವರು ಅಲ್ಲಿ ಅವರಿಗೆ ಊಟದ ವ್ಯವಸ್ಥೆನೆಲ್ಲ, ಯಾಕಂದ್ರೆ ನಾವು ನೋಡಿದ್ವಿ ರಾತ್ರಿನೇ ಬಂದಿದ್ದ ಮೇಲೆ ಪಾಪ ಅವರು ಊಟದ ವ್ಯವಸ್ಥೆ ಎಲ್ಲ ಏನಿಲ್ಲ, ಆ ಊಟದ ವ್ಯವಸ್ಥೆ ಮಾಡೋಕ್ಕೂ ಕೂಡ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಮತ್ತು ಯಾರು ತೀರ್ಕೊಂಡಿದ್ದಾರೆ ಅವರಿಬ್ಬರಿಗೂ 5-5 ಲಕ್ಷ ರೂಪಾಯಿಯನ್ನು ಸರ್ಕಾರದಿಂದ ಪರಿಹಾರ ಕೊಡುವಂತ. ಕೆಲವೊಂದು ಕಡೆ ರಾಜಕಾಲು ಒತ್ತುವರಿ ಕೆರೆ ಒತ್ತುವರಿ ಇದೆಲ್ಲ ಅದು ಬಹಳಷ್ಟು ಈಗಾಗಲೇ ಹೇಳ್ತೀನಿ ಕೇಳಿ, ಈಗಾಗಲೇ ಅದನ್ನು ಗುರುತಿಸಿದ್ದೇವೆ, ಕೆಲವು ಕಡೆ ತೆಗೆದಿದ್ದೇವೆ, ಇನ್ ಕೆಲವು ತೆಗೆದಕ್ಕೆ ಎಲ್ಲ ಕೆಲಸವನ್ನು. ಕಡೆ BWSSP ಹಾಗೆ BBMP ನಡುವೆ ಹೊಂದಾಣಿಕೆ ಇಲ್ಲದೇ ಇರೋದೇ ಕಾಮಗಾರಿಗಳ ಅರ್ಧಂಬರ್ಧ ಆಗಕ್ಕೆ ಕಾರಣ ಅಂತ ಅನ್ಸುತ್ತೆ. ಇಲ್ಲ, ಇದು ಒಟ್ಟಾರೆ ಬೆಂಗಳೂರಿನಲ್ಲಿ ಏನಾಗಿದೆ ಅಂತಂದ್ರೆ ಅಂಡರ್ಗ್ರೌಂಡ್ ಡ್ರೈನೇಜು, ವಾಟರ್ ಸಪ್ಲೈ, ಗ್ಯಾಸ್ ಪೈಪ್ ಲೈನು, ಆಮೇಲೆ ನಮ್ಮ ಇದ್ರ ಕೇಬಲ್ಲು, ಟೆಲಿಕಾಮ್ ಕೇಬಲ್ಲು, ಈ ಥರ ಹಲವಾರು, ಆಮೇಲೆ ಎಲೆಕ್ಟ್ರಿಕಲ್ ಅಂಡರ್ಗ್ರೌಂಡ್ ಕೇಬಲಿಂಗು, ಈ ಥರ ಹಲವಾರು ಕಾಮಗಾರಿಗಳು ಒಟ್ಟಿಗೆ ಪ್ರಾರಂಭ ಆಗಿದ್ದರಿಂದ ಅವು ಕೆಲವು ಕಡೆ ರಸ್ತೆ ಮಾಡಿದ ಮೇಲೆ ಆಗಿದ್ದಾರೆ, ಕೆಲವು ಅಗದು ಅರ್ಧಕ್ಕೆ ಬಿಟ್ಟು ರಸ್ತೆ ಮಾಡಲ್ಲ, ಈ ಥರ ಎಲ್ಲ ಸಮಸ್ಯೆಗಳಿದೆ. ಅದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಎಲ್ಲ ಪರ್ಮಿಷನ್ ತೊಗೊಂಡ್ಮೇಲೆ ರಸ್ತೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ.